ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ನವರಾತ್ರಿಯ ಮೂರನೆಯ ದಿನದಲ್ಲಿ ದುರ್ಗಾದೇವಿಯನ್ನು ದೇವಿಯ ರೂಪದಲ್ಲಿ ಆರಾಧನೆ ಮಾಡಬೇಕು ಈ ದೇವಿಯು ವಿವಾಹಿತ ರೂಪವಾಗಿದ್ದಾಳೆ ಈ ತಾಯಿಯನ್ನು ಆರಾಧನೆ ಮಾಡೋದ್ರಿಂದ ನಕಾರಾತ್ಮಕವಾದ ಚಿಂತೆ ಎಲ್ಲ ದೂರ ಆಗಿ ಸಕಾರಾತ್ಮಕ ಚಿಂತೆ ಮೂಡುತ್ತೆ ಈ ತಾಯಿಯು ಸದಾ ಸುಮಂಗಲಿಯರ ರಕ್ಷಣೆಯನ್ನು ಮಾಡ್ತಾ ಇರ್ತಾಳೆ ಪ್ರತಿಯೊಂದು ಮನೆಯಲ್ಲಿ ಸುಮಂಗಲಿಯರು ಈ ತಾಯಿಯ ಆರಾಧನೆಯನ್ನು ಮಾಡಬೇಕು ಈ ತಾಯಿಯನ್ನು ವಿಧ ವಿಧವಾಗಿ ಶಕ್ತಿ ಶ್ರದ್ಧೆ ಭಕ್ತಿ ಏಕಾಗ್ರತೆಯಿಂದ ಆರಾಧನೆ ಮಾಡಿದಾಗ ಆ ತಾಯಿಯು ಕುಟುಂಬದ ರಕ್ಷಣೆ ಮಾಡ್ತಾಳೆ ಎಲ್ಲ ದಾರಿದ್ರ್ಯವು ದೂರ ಆಗಿ ಪ್ರಗತಿಯನ್ನು ಕಾಣಬಹುದು ಮಾಂಗಲದ ರಕ್ಷಣೆಯನ್ನು ಮಾಡ್ತಾಳೆ ದೀರ್ಘಕರವಾದ ಸಂರಕ್ಷಣೆಯನ್ನು ಮಾಡ್ತಾ ಇರ್ತಾಳೆ ಜೊತೆಗೆ ಆಶಾದಾಯಕವಾದ ಜೀವನವನ್ನು ಮಾಡಬಹುದು ಸಂಪೂರ್ಣವಾದ ಆಶೀರ್ವಾದ ಕುಟುಂಬದ ಎಲ್ಲ ಸದಸ್ಯರಿಗೂ ಜೊತೆಗೆ ಸುಮಂಗಲಿಯರಿಗೂ ಸಹ ಸಿಗುತ್ತೆ ಇನ್ನು ಚಂದ್ರಗಂಟ ದೇವಿಯು ಮೂರು ಕಣ್ಣನ್ನು ಹೊಂದಿದ್ದು ಹತ್ತು ಕೈಗಳನ್ನು ಹೊಂದಿದ್ದಾಳೆ ಈಕೆ ಹುಲಿಯ ಮೇಲೆ ಸವಾರಿ ಮಾಡ್ತಾ ಇರ್ತಾಳೆ ಮೂರನೇ ಕಣ್ಣು ಸದಾ ತೆರೆದಿರುತ್ತೆ ಈ ತಾಯಿಯ ಕೈಯಲ್ಲಿ ಪಾಶ ಅಂಕುಶ ಕತ್ತಿ ಆಯುಧ ಬಾಣಗಳಿರುತ್ತೆ ಈ ತಾಯಿ ನ್ಯಾಯ ದೇವತೆ ಆಗಿ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡ್ತಾಳೆ ಧೈರ್ಯ ಮತ್ತು ಶಕ್ತಿಯನ್ನು ನೀಡ್ತಾಳೆ ಕೆಟ್ಟ ಸಹವಾಸಗಳಿಂದ ದೂರ ಇರ್ತಾಳೆ ದುಷ್ಟರನ್ನು ನಿಗ್ರಹ ಮಾಡ್ತಾಳೆ ಚಂದ್ರಗಂಟ ದೇವಿಯನ್ನು ಆರಾಧನೆ ಮಾಡೋದರಿಂದ ಗೌರವ ಖ್ಯಾತಿ ವೈಭವ ಸಹ ಸಿಗುತ್ತೆ ಚಂದ್ರಗಂಟ ದೇವಿಗೆ ತಾವರೆ ಹೂವನ್ನು ಅರ್ಪಣೆ ಮಾಡಿ ಅದರಿಂದ ಅರ್ಚನೆ ಮಾಡಿದರೆ ತುಂಬ ಒಳ್ಳೆಯದು ಜೊತೆಗೆ ನೈವೇದ್ಯವಾಗಿ ಹಾಲು ಮತ್ತು ಚಿತ್ರಾನ್ನವನ್ನು ಅರ್ಪಿಸಬೇಕು ಇನ್ನು ಮಂತ್ರಗಳು ಅಂತಂದರೆ ಓಂ ಹ್ರೀಂ ಶ್ರೀಂ ಚಂದ್ರಘಂಟಾ ದುರ್ಗಾದೇವಿಯೇ ನಮಃ ಅಂತ ಅಥವಾ ಓಂ ದೇವಿ ಚಂದ್ರಘಂಟಾಯೇ ನಮಃ ಅಥವಾ ಯಾ ದೇವಿ ಮಾ ಮಾಂದ್ರಘಂಟ ರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮಸ್ತಸ್ಸೈ ನಮಸ್ತಸ್ಸೇ ನಮೋ ನಮಃ ಹೀಗೆ ಶಾಂತಿ ಏಕಾಗ್ರತೆಯಿಂದ ಆ ತಾಯಿಯ ಆರಾಧನೆಯನ್ನು ಮಾಡಬೇಕು ಆಗ ಸಂತೋಷ ಸಮೃದ್ಧಿ ಸಂಪತ್ತು ಎಲ್ಲವೂ ಸಹ ಜೀವನದಲ್ಲಿ ಬಂದು ಹೆಚ್ಚಿನ ಆಶಾದಾಯಕ ಜೀವನವನ್ನು ಮಾಡಬಹುದು ಕುಟುಂಬದ ರಕ್ಷಣೆ ಮಾಂಗಲ್ಯದ ರಕ್ಷಣೆ ಸಹ ಆ ತಾಯಿ ಮಾಡ್ತಾ ಇರ್ತಾಳೆ ಇನ್ನು ಆಧ್ಯಾತ್ಮಿಕತೆಯಲ್ಲಿ ಮಣಿಪುರ ಚಕ್ರದಲ್ಲಿ ಆ ತಾಯಿಯನ್ನು ಆರಾಧನೆ ಮಾಡಬೇಕು ಮಣಿಪುರ ಚಕ್ರ ಹಳದಿ ಬಣ್ಣದಿಂದ ಇದ್ದು ಅದು ಎಲ್ಲ ಕ್ರಿಯಾಶೀಲತೆಯನ್ನು ಕೊಡುತ್ತೆ ಸೃಜನಶೀಲತೆ ಕೊಡುತ್ತೆ ಎಲ್ಲರಿಗೂ ಭರವಸೆಯನ್ನು ಮೂಡಿಸಿ ಇಚ್ಛಾಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಹೀಗೆ ನಮ್ಮ ಇಚ್ಛಾಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಬೇಕು ಒಳ್ಳೆಯ ಜೀವನವನ್ನು ನಡೆಸಬೇಕು ಆಗಿರಬೇಕು ಅಂತಂದರೆ ಈ ತಾಯಿಯನ್ನು ಮಣಿಪುರ ಚಕ್ರದಲ್ಲಿ ಆರಾಧನೆ ಮಾಡಬೇಕು ಬಾಹ್ಯದಲ್ಲಿ ನಾವು ಇದೆಲ್ಲ ಪೂಜೆಯನ್ನು ಮಾಡಿದ್ರೂ ಸಹ ಆಂತರಿಕದಲ್ಲಿ ನಾವು ಚಕ್ರಗಳಲ್ಲಿ ಆ ತಾಯಿಯ ಆವಾಹನೆಯನ್ನು ಮಾಡಿಕೊಂಡು ನಾವು ಸಹ ಚಂದ್ರಗಂಟ ದೇವಿಯನ್ನ ಪೂಜೆ ಮಾಡ್ತಾ ಇದ್ರೆ ನಮ್ಮ ಎಲ್ಲ ಕಷ್ಟಗಳು ದೂರ ಆಗಿ ಸೃಜನಶೀಲತೆ ಕ್ರಿಯಾಶೀಲತೆ ಜಾಸ್ತಿ ಆಗಿ ನಮ್ಮ ಬದುಕು ತುಂಬ ಸುಂದರವಾಗಿರುತ್ತೆ ನೋಡಿ ಕ್ರಿಯಾಶೀಲತೆ ಇಲ್ಲ ಅಂತಂದರೆ ಜೀವನ ತುಂಬ ಬೇಸರ ತರಿಸ್ಬಿಡುತ್ತೆ ಹಾಗಾಗಿ ಚಂದ್ರಕಂಠ ದೇವಿಯನ್ನ ಆರಾಧನೆ ಮಾಡ್ತಾ ನಮ್ಮ ಮಣಿಪುರ ಚಕ್ರವನ್ನು ಜಾಗೃತ ಮಾಡಿಕೊಂಡು ಎಲ್ಲ ರೀತಿಯ ಸೌಭಾಗ್ಯವನ್ನು ನಾವು ಪಡಿಬೇಕು ನಮಸ್ಕಾರ